हरे कृष्ण हरे राम हरे राम 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 हरे 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 कृष्ण 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 हरे हरे। श्रीमद् भागवत महापुराण पठण पंचम स्कंधदल्लि 18ನೇ अध्याय। इल्लि बेरे बेरे वर्षगळ वर्णने। शुक महामुनिगळु हेळ्तारे, इलैयराजने भद्राश्ववेंब वर्षदल्लि धर्मपुत्र भद्रश्रवनु मत्तु आतन ಮುಖ್ಯನಾದ ಸೇವಕರು ಭಗವಾನ್ ವಾಸುದೇವನನ್ನ ಹಯಗ್ರೀವ ಎಂಬ ಧರ್ಮಮಯವೂ ಪ್ರಿಯವೂ ಆದ ಮೂರ್ತಿಯನ್ನು ಅತ್ಯಂತ ಸಮಾಧಿನಿಷ್ಠೆಯಿಂದ ಹೃದಯದಲ್ಲಿ ನೆಲೆಗೊಳಿಸಿಕೊಂಡು ಈ ಮಂತ್ರವನ್ನು ಜಪಿಸ್ತಾ ಹೀಗೆ ಸ್ತುತಿಸ್ತಾ ಇರ್ತಾರೆ ಭದ್ರಶ್ರವನು ಮತ್ತು ಅವನ ಸೇವಕರು ಹೇಳ್ತಾರೆ, ಚಿತ್ತವನ್ನು ವಿಶುದ್ಧಗೊಳಿಸುವಂತಹ ಓಂಕಾರ ಸ್ವರೂಪನಾದ ಭಗವಾನ್ ಧರ್ಮಮೂರ್ತಿಗೆ ನಮೋ ನಮಃ। ಓಂ ನಮೋ ಭಗವತೆ ಧರ್ಮಾಯಾತ್ಮ ವಿಶೋಧನಾಯ ನಮ ಇತಿ। ಓಂ ನಮೋ ಭಗವತೆ ಧರ್ಮಾಯಾತ್ಮ ವಿಶೋಧನಾಯ ನಮ ಇತಿ। ಆಹಾ, ಭಗವಂತನ ಲೀಲೆಗಳು ತುಂಬಾ ವಿಚಿತ್ರವಾಗಿವೆ। ಆದ್ದರಿಂದಲೇ ಇಡೀ ಜಗತ್ತನ್ನು ಸಂಹರಿಸುತ್ತಿರುವ ಮೃತ್ಯುವನ್ನು ಕಣ್ಣಾರೆ ಕಾಣುತ್ತಿದ್ದರು, ಕಾಣದವನಂತೆ ಇದ್ದಾನೆ ಈ ಜೀವನು। ತುಚ್ಛವಾದ ವಿಷಯಗಳನ್ನ ವಿಷಯ ಸುಖಗಳನ್ನು ಸೇವಿಸುವುದಕ್ಕಾಗಿಯೇ ಪಾಪಮಯ ವಿಚಾರಗಳನ್ನೇ ಚಿಂತಿಸುತ್ತಿದ್ದಾನೆ। ಮೃತನಾದ ತಮ್ಮ ಪುತ್ರನ ಮತ್ತು ತಂದೆಯ ಶವವನ್ನು ತಮ್ಮ ಕೈಯಿಂದಲೇ ದಹನ ಮಾಡಿ ಬಂದಿದ್ದರು, ತಾವು ಬದುಕಿರಬೇಕೆಂಬುದು ಬಯಸುತ್ತಾರಲ್ಲ ಎಲೈ ಜನ್ಮರಹಿತನಾದ ಪ್ರಭುವೇ, ಜಗತ್ತನ್ನು ನಶ್ವರವೆಂದು ವಿದ್ವಾಂಸರು ಹೇಳ್ತಾರೆ ಮತ್ತು ಸೂಕ್ಷ್ಮದರ್ಶಿಗಳ ಆತ್ಮಜ್ಞಾನಿಗಳು ಹೀಗೆ ನೋಡಿಯೂ ನೋಡುತ್ತಾರೆ। ಆದರೂ ನಿನ್ನ ಮಾಯಿಂದ ಜನರು ಮೋಹಿತರಾಗ್ತಾ ಇದ್ದಾರೆ। ನೀನು ಅನಾದಿಯಾಗಿದ್ದು ನಿನ್ನ ಕೃತ್ಯಗಳು ತುಂಬಾ ವಿಸ್ಮಯವಾಗಿವೆ। ನಾವು ನಿನಗೆ ನಮಸ್ಕರಿಸ್ತಾ ಇದ್ದೇವೆ ಪರಮಾತ್ಮನೇ, ನೀನು ಕರ್ತೃರಹಿತನು, ಮಾಯೆಯ ಆವರಣದಿಂದ ಅತೀತನಾಗಿದ್ದರೂ ಜಗತ್ತಿನ ಉತ್ಪತ್ತಿ ಸ್ಥಿತಿ ಪ್ರಳಯಗಳನ್ನು ನಿನ್ನದೇ ಕರ್ಮಗಳೆಂದು ತಿಳಿಯಲಾಗಿದೆ, ಅದು ಸರಿಯೇ। ಇದರಲ್ಲಿ ಯಾವ ಆಶ್ಚರ್ಯದ ಮಾತು ಇಲ್ಲ, ಏಕೆಂದರೆ ಸರ್ವಾತ್ಮ ರೂಪದಿಂದ ನೀನೇ ಸಮಸ್ತ ಕಾರ್ಯಗಳ ಕಾರಣನಾಗಿರುವೆ ಮತ್ತು ತನ್ನ ಶುದ್ಧ ಸ್ವರೂಪದಲ್ಲಿ ಇದ್ದು ಈ ಕಾರ್ಯ ಕಾರಣ ಭಾವದಿಂದ ಅತೀತನಾಗಿರುವೆ। ನಿನ್ನ ದಿವ್ಯ ಮಂಗಳ ವಿಗ್ರಹವು ಮನುಷ್ಯ ಮತ್ತು ಕುದುರೆ ಸೇರಿದ ಹಯಗ್ರೀವ ರೂಪ ಇದು, ಮನುಷ್ಯ ಮತ್ತೆ ಕುದುರೆ। ಪ್ರಳಯ ಕಾಲದಲ್ಲಿ ತಮೋಗುಣ ಪ್ರಧಾನರಾದ ದೈತ್ಯರು ವೇದಗಳನ್ನು ಕದ್ದುಕೊಂಡು ಹೋಗಿದ್ದಾಗ ಬ್ರಹ್ಮದೇವರ ಪ್ರಾರ್ಥನೆಯಂತೆ ನೀನು ಆ ವೇದಗಳನ್ನ ಎಲ್ಲಿಂದ ತಗೊಂಡು ರಸಾತಲದಿಂದ ತಂದುಕೊಟ್ಟೆ, ಇಂತಹ ಅಮೋಘ ಲೀಲೆಗಳನ್ನ ನಡೆಸುವ ಸತ್ಯ ಸಂಕಲ್ಪನಾದ ನಿನಗೆ ನಾವು ನಮಸ್ಕರಿಸುತ್ತೇವೆ ಅಂತ। ಅಹೋ ವಿಚಿತ್ರಂ ಭಗವದ್ವಿಚೇಷ್ಟಿತಂ ಧಂತಂ ಜನೋಯಂ ಹಿ ವಿಷನ್ನ ಪಶ್ಯತಿ ಧ್ಯಾಯನ್ನ ದ್ರುರ್ಹಿ ವಿಕರ್ಮ ಸೇವಿತುಂ ನಿರ್ಹೃತ್ಯ ಪುತ್ರಂ ಪಿತರಂ ಜಿಜೀವಿಷತಿ ವದಂತಿ ವಿಶ್ವಂ ಕವಯಃ ಸ್ಮನಶ್ವರಂ ಪಶ್ಯಂತಿ ಚಾಧ್ಯಾತ್ಮವಿದೋ ವಿಪಶ್ಚಿತಃ ತಥಾಪಿ ಮುಹ್ಯಂತಿ ತವಾಜ ಮಾಯೆಯ ಸುವಿಸ್ಮಿತಂ ಕೃತ್ಯಮಜಂ ನತೋಸ್ಮಿತಂ। ಹರಿವರ್ಷ ಖಂಡದಲ್ಲಿ ಭಗವಂತನು ನರಸಿಂಹರೂಪದಿಂದ ಬೆಳಗ್ತಾ ಇದ್ದಾನೆ। ಅವನು ಈ ರೂಪವನ್ನು ಏಕೆ ಧರಿಸಿದನು ಎಂಬುದನ್ನು ಮುಂದೆ 7ನೇ ಸ್ಕಂದದಲ್ಲಿ ಇನ್ನು ಮುಂದೆ ಎಲ್ಲ ಬರುತ್ತೆ, ಭಗವಂತ ಯಾಕೆ ನರಸಿಂಹನ ರೂಪವನ್ನು ಧರಿಸಿದ್ದು ಅಂತ। ಭಗವಂತನ ಆ ಪ್ರಿಯ ರೂಪವನ್ನು ಮಹಾಭಾಗವತ ಉತ್ತಮ ಪ್ರಹ್ಲಾದನು ಆ ವರ್ಷದ ಇತರ ಪುರುಷರೊಂದಿಗೆ ನಿಷ್ಕಾಮ ಹಾಗೂ ಅನನ್ಯ ಭಕ್ತಿಯಿಂದ ಉಪಾಸಿಸುತ್ತಾನೆ। ಈ ಪ್ರಹ್ಲಾದರು ಮಹಾಪುರುಷರಿಗೆ ಉಚಿತವಾದ ಗುಣಗಳಿಂದ ಸಂಪನ್ನರಾಗಿರುವರು, ಇವರು ತಮ್ಮ ಶೀಲ ಆಚರಣೆಗಳಿಂದ ದೈತ್ಯ ಮತ್ತು ದಾನವ ಕುಲವನ್ನು ಪವಿತ್ರಗೊಳಿಸಿದ್ದು। ಅವರು ಈ ಮಂತ್ರದ ಸ್ತೋತ್ರ ಜಪ ಪಾರಾಯಣ ಮಾಡುತ್ತಾ ಇರ್ತಾರೆ। ಓಂಕಾರ ಸ್ವರೂಪನಾದ ಭಗವಾನ್ ಶ್ರೀ ನರಸಿಂಹನಿಗೆ ನಮಸ್ಕಾರವು। ಓಂ ನಮೋ ಭಗವತೆ ನರಸಿಂಹಾಯ ನಮಸ್ತೇಜಸ್ತೇಜಸೇ ಆವಿರಾವಿರ್ಭವ ವಜ್ರನಕ ವಜ್ರದಂಶ ಕರ್ಮಾಶಯಾನ್ ರಂಧಯ ರಂಧಯ ತಮೋ ಗ್ರಸ ಗ್ರಸ ಓಂ ಸ್ವಾಹ ಅಭಯಮಭಯಮಾತ್ಮನಿ ಭೂಯಿಷ್ಠಾಂ ಓಂ ಶ್ರೌಂ।
ಓಂಕಾರ ಸ್ವರೂಪನಾದ ಭಗವಾನ್ ಶ್ರೀ ನರಸಿಂಹನಿಗೆ ನಮಸ್ಕಾರವು. ತೇಜಸ್ಸುಗಳಿಗೆಲ್ಲ ತೇಜಸ್ಸನ್ನು ಅನುಗ್ರಹಿಸುವ ಪರಮ ತೇಜೋಮಯ ಮೂರ್ತಿಯಾದ ನಿನಗೆ ನಮಸ್ಕಾರವು. ಹೇ ವಜ್ರನಖನೇ, ಹೇ ವಜ್ರದಂಶನೇ, ನೀನು ನಮ್ಮ ಮುಂದೆ ಪ್ರಕಟನಾಗು. ನಮ್ಮ ಕರ್ಮ ವಾಸನೆಗಳನ್ನು ಸುಟ್ಟು ಹಾಕು, ಸುಟ್ಟು ಹಾಕು. ನಮ್ಮ ಅಜ್ಞಾನ ರೂಪವಾದ ಅಂಧಕಾರವನ್ನು ನಾಶ ಮಾಡು, ನಾಶ ಮಾಡು. ಓಂ ಸ್ವಾಹ. ನಮ್ಮ ಅಂತಃಕರಣದಲ್ಲಿ ಅಭಯದಾನವನ್ನು ನೀಡುತ್ತಾ ಪ್ರಕಾಶಿತನಾಗು. ಓಂ ಕ್ಷ್ಕ್ರಾಂ. ಸ್ವಾಮಿ, ವಿಶ್ವಕ್ಕೆ ಕಲ್ಯಾಣ ಉಂಟಾಗಲಿ, ದುಷ್ಟರ ಬುದ್ಧಿಯು ಶುದ್ಧವಾಗಲಿ, ಎಲ್ಲ ಪ್ರಾಣಿಗಳಲ್ಲಿಯೂ ಪರಸ್ಪರ ಸದ್ಭಾವನೆ ಉಂಟಾಗಲಿ, ಎಲ್ಲರೂ ಒಬ್ಬರನ್ನೊಬ್ಬರ ಹಿತವನ್ನು ಚಿಂತಿಸಲಿ, ನಮ್ಮ ಮನಸ್ಸು ಶುಭವಾದ ಮಾರ್ಗದಲ್ಲಿ ಪ್ರವೃತ್ತವಾಗಲಿ, ನಮ್ಮೆಲ್ಲರ ಬುದ್ಧಿಯು ನಿಷ್ಕಾಮ ಭಾವದಿಂದ ಭಗವಾನ್ ಶ್ರೀಹರಿಯಲ್ಲಿ ಪ್ರವೇಶಿಸಲಿ. ಎಷ್ಟು ಚೆನ್ನಾಗಿರುತ್ತೆ ಈ ಥರ ಇದ್ರೆ ಅಲ್ಲ, ವಿಶ್ವಕ್ಕೆ ಕಲ್ಯಾಣ ಉಂಟಾಗಲಿ. ಯಾರಾದರೂ ಯೋಚನೆ ಮಾಡ್ತಾರೆ ವಿಶ್ವಕ್ಕೆ ಕಲ್ಯಾಣ, ತಮಗೆ ತಾವು ಚೆನ್ನಾಗಿದ್ದರೆ ಸಾಕು ಅಂತ. ಸ್ವಾರ್ಥರು, ಸ್ವಾರ್ಥಿಗಳು, ದುಷ್ಟರ ಬುದ್ಧಿಯು ಶುದ್ಧವಾಗಲಿ ಬೇಕಾಗಿರುವುದು. ದುಷ್ಟರ ಬುದ್ಧಿ ಶುದ್ಧವಾಗಬೇಕು, ಎಲ್ಲ ಪ್ರಾಣಿಗಳಲ್ಲಿಯೂ ಪರಸ್ಪರ ಸದ್ಭಾವನೆ ಉಂಟಾಗಲಿ. ಎಲ್ಲ ಜೀವಿಗಳಲ್ಲೂ ಪರಸ್ಪರ ಸದ್ಭಾವನೆ ಉಂಟಾಗಲಿ, ಎಲ್ಲರೂ ಒಬ್ಬರನ್ನೊಬ್ಬರ ಹಿತವನ್ನ ಚಿಂತಿಸಲಿ. ಆಗೋದೇ ಇಲ್ಲ ನಾನು ನನ್ನದು ಎಂಬ ನಾನು ಸ್ವಾರ್ಥ ತುಂಬಿರುವಾಗ ಇನ್ನೊಬ್ಬರ ಹಿತ ಚಿಂತನೆ ಎಲ್ಲಿ ಬರುತ್ತೆ? ನಮ್ಮ ಮನಸ್ಸು ಶುಭವಾದ ಮಾರ್ಗದಲ್ಲಿ ಪ್ರವೃತ್ತವಾಗಲಿ, ನಮ್ಮೆಲ್ಲರ ಬುದ್ಧಿಯು ನಿಷ್ಕಾಮ ಭಾವದಿಂದ ಭಗವಾನ್ ಶ್ರೀಹರಿಯಲ್ಲಿ ಪ್ರವೇಶಿಸಲಿ. ಪ್ರಭೋ, ಮನೆ, ಹೆಂಡತಿ, ಮಕ್ಕಳು, ಹಣ, ಬಂಧು ಬಾಂಧವರಲ್ಲಿ ನಮಗೆ ಆಸಕ್ತಿಯು ಇಲ್ಲದಿರಲಿ. ಇರುವುದಾದರೆ ಕೇವಲ ಭಗವಂತನ ಪ್ರೇಮೀ ಭಕ್ತರಲ್ಲಿ ಇರಲಿ. ಶರೀರ ನಿರ್ವಹಣೆಗಾಗಿ ಅನಿವಾರ್ಯವಾಗಿ ಬೇಕಾಗಿರುವಷ್ಟು ದ್ರವ್ಯಗಳಿಂದಲೇ ಸಂತೋಷ ಪಡುವ ಸಂಯಮಿಗಳಿಗೆ ಶೀಘ್ರದಲ್ಲಿಯೇ ಸಿದ್ಧಿ ಉಂಟಾಗುವುದು. ಇಂದ್ರಿಯ ಲೋಲುಪರಾದ ಜನರಿಗೆ ಸಿದ್ಧಿಯು ದೊರೆಯುವುದೇ ಇಲ್ಲ. ಆ ಭಕ್ತರ ಸಂಘದಲ್ಲಿದ್ದರೆ ಶ್ರೀ ಭಗವಂತನ ಅಸಾಧಾರಣವಾದ ಶಕ್ತಿಯನ್ನು ಮತ್ತು ಪ್ರಭಾವವನ್ನು ಪ್ರಕಟಿಸುವ ತೀರ್ಥ ಸಮಾನವಾದ ಪವಿತ್ರ ಕಥೆಗಳ ಶ್ರವಣ ಭಾಗ್ಯ ಉಂಟಾಗುತ್ತೆ. ಅವನ್ನು ಮತ್ತೆ ಮತ್ತೆ ಕೇಳುವವರ ಕಿವಿಗಳ ಮೂಲಕ ಹೃದಯವನ್ನು ಪ್ರವೇಶ ಮಾಡಿ ಅವರ ಎಲ್ಲ ರೀತಿಯ ದೈಹಿಕ ಮತ್ತು ಮಾನಸಿಕ ದೋಷಗಳನ್ನು ನಾಶಪಡಿಸುವುದು. ಹೀಗಿರುವಾಗ ಭಗವದ್ಭಕ್ತರ ಸಂಘವನ್ನು ಯಾರು ತಾನೇ ಮಾಡುವುದಿಲ್ಲ? ಭಗವಂತನಲ್ಲಿ ನಿಷ್ಕಾಮ ಭಕ್ತಿಯುಳ್ಳವನ ಹೃದಯದಲ್ಲಿ ಸಮಸ್ತ ದೇವತೆಗಳು ಧರ್ಮ ಜ್ಞಾನಾದಿ ಸಮಸ್ತ ಸದ್ಗುಣಗಳೊಡನೆ ಸದಾ ವಾಸಿಸುತ್ತವೆ. ಭಗವಂತನಲ್ಲಿ ನಿಷ್ಕಾಮ ಭಕ್ತಿಯುಳ್ಳವನ ಹೃದಯದಲ್ಲಿ ಸಮಸ್ತ ದೇವತೆಗಳು ಧರ್ಮ ಜ್ಞಾನಾದಿ ಸಮಸ್ತ ಸದ್ಗುಣಗಳೊಡನೆ ಸದಾ ವಾಸಿಸುತ್ತವೆ. ಆದರೆ ಭಗವಂತನ ಭಕ್ತನಲ್ಲದವನಲ್ಲಿ ಮಹಾಪುರುಷರ ಆ ಗುಣಗಳು ಹೇಗೆ ಬರಬಲ್ಲವು? ಅವನಾದರೂ ಬಗೆ ಬಗೆಯ ಸಂಕಲ್ಪಗಳನ್ನು ಮಾಡಿ ನಿರಂತರವಾಗಿ ತುಚ್ಛವಾದ ಹೊರಗಿನ ವಿಷಯಗಳ ಕಡೆಗೆ ಹೋಗ್ತಾ ಇರ್ತಾನೆ, ಓಡುತ್ತಿರ್ತಾನೆ. ನೀರು ಮೀನುಗಳಿಗೆ ಪ್ರಿಯ ಅಲ್ವಾ? ಅವುಗಳ ಜೀವನವೇ ಆಗಿರುವಂತೆ ಸಾಕ್ಷಾತ್ ಶ್ರೀಹರಿಯೇ ಸಮಸ್ತ ದೇಹಧಾರಿಗಳ ಪ್ರಿಯತಮ ಅಂದರೆ ಆತ್ಮ ಆಗಿದ್ದಾನೆ. ಅವನನ್ನು ಬಿಟ್ಟು ಯಾರಾದರೂ ಮಹತ್ವಾಭಿಮಾನಿಯು ಮನೆಯಲ್ಲೇ ಆಸಕ್ತನಾಗಿದ್ದರೆ ಆ ಸ್ಥಿತಿಯಲ್ಲಿ ಪತ್ನಿ ಪುತ್ರರಿಂದ ಉಂಟಾದ ದೊಡ್ಡ ಸ್ಥಿಕೆಯು ಕೇವಲ ಮನಸ್ಸಿನಿಂದಲೇ ತಿಳಿಯಲಾಗುತ್ತದೆ, ಗುಣಗಳ ದೃಷ್ಟಿಯಿಂದಲ್ಲ. ಆದ್ದರಿಂದ ಅಸುರರೇ, ನೀವು ತೃಷ್ಣೆ, ಆಸಕ್ತಿ, ವಿವಾದ, ಕ್ರೋಧ, ಅಭಿಮಾನ, ಇಚ್ಛೆ, ಭಯ, ದೈನ್ಯ ಮತ್ತು ಮಾನಸಿಕ ಸಂತಾಪ ಇವುಗಳ ಮೂಲವಾದ ಹಾಗೂ ಜನ್ಮ ಮರಣ ರೂಪವಾದ ಸಂಸಾರಕ್ಕೆ ಕಾರಣವಾದ ಮನೆಯೇ ಮುಂತಾದವುಗಳನ್ನು ತ್ಯಜಿಸಿ ಭಗವಾನ್ ನರಸಿಂಹನ ನಿರ್ಭಯ ಚರಣಗಳನ್ನು ಆಶ್ರಯಿಸಿ. ಕೇತುಮಾಲ ವರ್ಷದಲ್ಲಿ ಭಗವಂತನು ಶ್ರೀ ಲಕ್ಷ್ಮೀದೇವಿಗೂ ಹಾಗೂ ಸಂವತ್ಸರನೆಂಬ ಪ್ರಜಾಪತಿಯ ಪುತ್ರ ಪುತ್ರಿಯರಿಗೂ ಪ್ರಿಯವನ್ನುಂಟು ಮಾಡುವುದಕ್ಕಾಗಿ ಭಗವಾನ್ ಕಾಮದೇವನ ರೂಪದಲ್ಲಿ ನೆಲೆಸುವನು. ಕೇತುಮಾಲ ವರ್ಷದಲ್ಲಿ ಭಗವಂತ ಹೆಂಗಿರ್ತಾನೆ ಶ್ರೀ ಲಕ್ಷ್ಮೀದೇವಿಗೆ ಮತ್ತೆ ಹಾಗೂ ಸಂವತ್ಸರನೆಂಬ ಪ್ರಜಾಪತಿಯ ಪುತ್ರ ಪುತ್ರಿಯರಿಗೂ ಪ್ರಿಯವನ್ನುಂಟು ಮಾಡುವುದಕ್ಕೋಸ್ಕರ ಭಗವಾನ್ ಕಾಮದೇವನ ರೂಪದಲ್ಲಿ ಅಂದರೆ ಪ್ರದ್ಯುಮ್ನ ಮೂರ್ತಿಯಾಗಿ ನೆಲೆಸಿರ್ತಾನೆ. ಆ ಸಂವತ್ಸರದಲ್ಲಿ ಪ್ರಜಾಪತಿಯು ಪುತ್ರಿಯರು ರಾತ್ರಿಗೂ, ಪುತ್ರರು ಹಗಲಿಗೂ ಅಭಿಮಾನಿ ದೇವತೆಗಳು. ಇವರ ಸಂಖ್ಯೆ ಮನುಷ್ಯರ 100 ವರ್ಷ ಆಯಸ್ಸಿನ ಹಗಲು ರಾತ್ರಿಗಳಷ್ಟು, ಅಂದರೆ
ಪುತ್ರರ ಸಂಖ್ಯೆ 36,000, ಪುತ್ರಿಯರ ಸಂಖ್ಯೆಯೂ ಅಷ್ಟೇ ಇರುತ್ತೆ. ಇವರೇ ಈ ವರ್ಷದ ಅಧಿಪತಿಗಳು. ಆ ಕನ್ಯೆಯರು ಪರಮಪುರುಷ ನಾರಾಯಣನ ಶ್ರೇಷ್ಠ ಅಸ್ತ್ರನಾದ ಸುದರ್ಶನ ಚಕ್ರ ಅಂದರೆ ಕಾಲಚಕ್ರದ ತೇಜದಿಂದ ಹೆದರಿ ಪ್ರತಿ ವರ್ಷದ ಕೊನೆಯಲ್ಲಿ ಅವರ ಗರ್ಭ ಅಂದರೆ ಕಲಾ ಕಾಷ್ಟ ಮುಂತಾದ ಕಾಲವಿಭಾಗಗಳು ಬಿದ್ದು ಹೋಗುತ್ತೆ. ಅಲ್ಲಿ ಪ್ರದ್ಯುಮ್ನ ರೂಪಿಯಾದ ಶ್ರೀ ಭಗವಂತನು ತನ್ನ ಮನೋಹರವಾದ ಮಂದಗಮನದಿಂದಲೂ ರಮಣೀಯವಾದ ಕಿರುನಗೆಯಿಂದಲೂ ಬೆಳಗಿನಿಂದ ಕೂಡಿದ ಕಡೆಗಣ್ಣ ವಿಲಾಸದಿಂದಲೂ ಕೊಂಚ ಮೇಲೆದ್ದ ಸುಂದರವಾದ ಹುಬ್ಬುಗಳಿಂದಲೂ ಮರೆಯುತ್ತಿರುವ ಪದನಾರವೆಂದರಿಂದ ರೂಪ ಲಾವಣ್ಯಗಳ ಕಾಂತಿಯ ಮಳೆಗೆರೆಯುತ್ತ ರಮಾದೇವಿಯನ್ನು ಆನಂದಗೊಳಿಸುತ್ತ ತಾನು ಆನಂದ ಪಡ್ತಾ ಇರ್ತಾನೆ. ಶ್ರೀ ಲಕ್ಷ್ಮೀದೇವಿಯು ಶ್ರೀ ಭಗವಂತನ ಅದ್ಭುತವಾದ ಸ್ವರೂಪವನ್ನು ಪರಮ ಸಮಾಧಿ ಯೋಗದಿಂದ ರಾತ್ರಿಯಲ್ಲಿ ಸಂವತ್ಸರ ಪ್ರಜಾಪತಿಯ ಪುತ್ರಿಯರೊಡನೆಯೂ ಹಗಲಿನಲ್ಲಿ ಆತನ ಪುತ್ರರೊಡನೆಯೂ ಆರಾಧನೆ ಮಾಡುತ್ತಾ ಈ ಮಂತ್ರದ ಜಪದಿಂದ ಸ್ವಾಮಿಯನ್ನ ಸ್ತುತಿಸುವಳು. ಓಂ ಹ್ರಾಂ ಹ್ರೀಂ ಹ್ರೂಂ ಬೀಜ ಮಂತ್ರಗಳಿಂದ ನಿನಗೆ ನಮೋ ನಮಃ. ಇಂದ್ರಿಯಗಳೇ ನಿಯಾಮಕನು, ಸಮಸ್ತ ಕಲ್ಯಾಣ ಗುಣಾತಿಶಯಗಳ ಮೂರ್ತಿಯು, ಕ್ರಿಯಾಶಕ್ತಿಗೂ ಜ್ಞಾನಶಕ್ತಿಗೂ ಸಂಕಲ್ಪ ನಿಶ್ಚಯಗಳೇ ಮುಂತಾದ ಚಿತ್ತದ ಧರ್ಮಗಳಿಗೂ ಅವುಗಳ ವಿಷಯಗಳಿಗೆ ಅಧಿಪತಿಯು, 11 ಇಂದ್ರಿಯಗಳು ಮತ್ತು 5 ವಿಷಯಗಳೆಂಬ 16 ಕಲೆಗಳಿಂದ ತುಂಬಿರುವವನು, ವೇದಮಯನು, ಅನ್ನಮಯನು, ಅಮೃತಮಯನು, ಸರ್ವಮಯನು, ಸಹಸ್ಸು ಅಂದರೆ ಮನಃಶಕ್ತಿ, ಓಜಸ್ಸು ಅಂದರೆ ಇಂದ್ರಿಯ ಶಕ್ತಿ, ಬಲ ದೇಹ ಶಕ್ತಿ ಸ್ವರೂಪನು, ಪರಮಸುಂದರನೂ ಆದ ಭಗವಂತನಾದ ಕಾಮದೇವನಿಗೆ ಅಂದರೆ ಒಳಗೆ ಮತ್ತು ಹೊರಗೆ ಎರಡೂ ಕಡೆಗಳಲ್ಲಿಯೂ ನಮಸ್ಕಾರವು ಅಂತ. ತದ್ಭಗವತೋ ಮಾಯಾಮಯಂ ರೂಪಂ ಪರಮ ಸಮಾಧಿ ಯೋಗೇನ ರಮಾದೇವಿ ಸಂವತ್ಸರಸ್ಯ ರಾತ್ರಿಷು ಪ್ರಜಾಪತೇರ್ ದೃಹಿತೃ ಭಿರುಪೇತಾಹತಸುಹು ಅಸು ಚ ತದ್ಭರ್ತೃಭಿರುಪಾಸ್ತೆ ಇದಂ ಚೋದಾಹರತಿ. ಓಂ ಹ್ರಾಂ ಹ್ರೀಂ ಹ್ರೂಂ ಓಂ ನಮೋ ಭಗವತೆ ಋಷಿಕೇಶಾಯ ಸರ್ವಗುಣವಿಶೇಷೈರ್ವಿಲಕ್ಷಿತಾತ್ಮನೇ ಆಕೂತೀನಾಂ ಚಿತ್ತೀನಾಂ ಚೇತಸಾಂ ವಿಶೇಷಾಣಾಂ ಚಾಧಿಪತಯೇ ವಿಶೇಷಾಣಾಂ ಚ ಅಧಿಪತಯೇ ಷೋಡಶಕಲಾ ಯಚ್ಛಂದಯೋ ಯಚ್ಛಂದೋಮಯಾಯ ಅನ್ನಮಯಾಯ ಅಮೃತಮಯಾಯ ಸರ್ವಮಯಾಯ ಸಹಸೇ ಓಜಸೇ ಬಲಾಯ ಕಾಂತಾಯ ಕಾಮಾಯ ನಮಸ್ತೆ ಉಭಯತ್ರ ಭೂಯಾತ್ ಅಂತ ಈ ಒಂದು ಮಂತ್ರದ ಜಪದಿಂದ ಸ್ವಾಮಿಯನ್ನು ಸ್ತುತಿಸ್ತಾಳೆ. ಭಗವಂತ, ನೀನು ಇಂದ್ರಿಯಗಳ ಅಧೀಶ್ವರನಾಗಿದ್ದೀಯ, ಸ್ತ್ರೀಯರು ಬಗೆ ಬಗೆಯ ಕಠೋರ ವ್ರತಗಳಿಂದ ನಿನ್ನನ್ನೇ ಆರಾಧಿಸುತ್ತಾ ಬೇರೆ ಲೌಕಿಕ ಪತಿಗಳನ್ನು ಇಚ್ಛಿಸುತ್ತಾ ಇರ್ತಾರೆ. ಪತಿ ಎಂದರೆ ಪಾಲಿಸುವವನು ಅಂತ ಅರ್ಥ ಪತಿ. ಆದರೆ ಅವರು ತನ್ನ ಪ್ರಿಯ ಪುತ್ರ, ಧನ ಮತ್ತು ಆಯಸ್ಸನ್ನು ರಕ್ಷಿಸಿಕೊಳ್ಳಲಾರರು, ಏಕೆಂದರೆ ಅವರು ಸ್ವತಃ ಅಸ್ವತಂತ್ರರಾಗಿರುವರು. ನಿಜವಾದ ಪತಿ ಅಂದರೆ ಪಾಲಿಸುವವನು, ಸ್ವಯಂಪೂರ್ಣವಾಗಿ ನಿರ್ಭಯನಾಗಿ ಭಯಭೀತರಾದ ಇವರ ಇತರ ಜನರನ್ನು ಎಲ್ಲ ರೀತಿಯಿಂದ ರಕ್ಷಿಸಬಲ್ಲನೋ ಅವನೇ ಆಗಿರ್ತಾನೆ. ಇಂತಹ ಪತಿಯು ಏಕಮಾತ್ರ ನೀನೇ ಆಗಿರುವೆ. ಒಬ್ಬರಿಂದ ಹೆಚ್ಚು ಈಶ್ವರನನ್ನು ಒಪ್ಪಿಕೊಂಡರೆ ಅವರಲ್ಲಿ ಒಬ್ಬರಿಗೊಬ್ಬರಿಂದ ಭಯ ಉಂಟಾಗುವ ಸಂಭವವು ಇದೆ. ಆದುದರಿಂದ ವಿಶ್ವಕ್ಕೆಲ್ಲ ಒಬ್ಬನೇ ಪತಿಯಾಗಿರುವ ನಿನ್ನ ಲಾಭಕ್ಕಿಂತಲೂ ಅಧಿಕವಾದ ಬೇರಾವುದನ್ನು ನಾನು ಎಣಿಸುವುದಿಲ್ಲ. ಭಗವಂತ, ನಿನ್ನ ಚರಣಕಮಲಗಳನ್ನು ಪೂಜಿಸುತ್ತಾ ಬೇರೆ ಏನನ್ನೂ ಬಯಸದಿರುವ ಸ್ತ್ರೀಯಳ ಎಲ್ಲ ಕಾಮನೆಗಳು ಪೂರ್ಣವಾಗುತ್ತದೆ. ಇಲ್ಲಿ ಬೇಕಾಗಿರೋದೇನು ಭಗವಂತ, ನಿನ್ನ ಚರಣ ಕಮಲಗಳನ್ನು ಪೂಜಿಸುತ್ತಾ ಬೇರೆ ಏನನ್ನೂ ಬಯಸದಿರುವಂತಹ ಸ್ತ್ರೀಯಳ ಎಲ್ಲ ಕಾಮನೆಗಳು ಪೂರ್ಣವಾಗುತ್ತವೆ. ಆದರೆ ಯಾವುದಾದರೊಂದು ಕಾಮನೆಯಿಂದ ನಿನ್ನನ್ನು ಉಪಾಸನೆ ಮಾಡಿದರೆ ಅವಳಿಗೆ ಭೋಗವು ಸಮಾಪ್ತವಾದಾಗ ನಾಶ ಹೊಂದುವಂತಹ ವಸ್ತುಗಳನ್ನೇ ಕೊಡ್ತೀಯ. ಆದ್ದರಿಂದ ಅವಳು ಸಂತೃಪ್ತಳಾಗಬೇಕಾಗುತ್ತದೆ. ಎಲೈ ಅಜಿತನೆ, ನನ್ನನ್ನು ಅಂದರೆ ಐಶ್ವರ್ಯವನ್ನು ಪಡೆಯಲಿಕ್ಕಾಗಿ ಇಂದ್ರಿಯ ಸುಖದ ಅಭಿಲಾಷೆಗಳಾದ ಬ್ರಹ್ಮರುದ್ರರೇ ಮುಂತಾದ ಸಮಸ್ತ ಸುರಾಸುರರು ಘೋರ ತಪಸ್ಸನ್ನು ಆಚರಣೆ ಮಾಡ್ತಾರೆ. ಆದರೆ ನಿನ್ನ ಚರಣಕಮಲಗಳ ಆಶ್ರಯ ಪಡೆದ ಭಕ್ತರಲ್ಲದೆ ನನ್ನನ್ನು ಯಾರು ಪಡೆಯಲಾರರು. ಐಶ್ವರ್ಯ ಕೂಡ ಯಾರಿಗೂ ಸಿಗಲ್ಲ, ಭಗವಂತನ ಚರಣ ಕಮಲಗಳ ಒಂದು ಆಶ್ರಯ ಪಡೆದವರು ಮಾತ್ರ ಸಿಗುತ್ತೆ. ಏಕೆಂದರೆ ನನ್ನ ಮನಸ್ಸಾದರೂ ನಿನ್ನಲ್ಲೇ ನೆಲೆಸಿದೆ. ಅಚ್ಯುತನೆ, ನೀನು ನಿನ್ನ ವಂದನೀಯ ಕರಕಮಲವನ್ನು ಭಕ್ತರ ಮಸ್ತಕದಲ್ಲಿ ಇರಿಸುವಂತೆ
ನನ್ನ ತಲೆಯ ಮೇಲೆ ಇರಿಸು ಎಲೈ ಬರೆಯೇನೆ ನನ್ನನ್ನು ಕೇವಲ ಶ್ರೀಲಾಂಛನ ಅಂದರೆ ಚಿಹ್ನೆ ರೂಪದಲ್ಲಿ ಪಕ್ಷಸ್ಥಳದಲ್ಲಿ ಧರಿಸಿದ್ದೀಯೇ ಲಕ್ಷ್ಮಿಯನ್ನ ಸರ್ವ ಸಮರ್ಥನು ನೀನು ನೀನು ನಿನ್ನ ಮಾಯೆಯಿಂದ ಮಾಡುವ ಲೀಲೆಗಳ ರಹಸ್ಯವನ್ನು ಯಾವನು ತಿಳಿಯಬಲ್ಲನು ರಮ್ಯಕ ವರ್ಷದಲ್ಲಿ ಭಗವಂತನು ಅಲ್ಲಿ ಅಧಿಪತಿಯಾದ ಮನುವಿಗೆ ಹಿಂದೆ ತನ್ನ ಪರಮಪ್ರಿಯ ಮತ್ಸ್ಯ ರೂಪವನ್ನು ತೋರಿದ್ದನು ರಮ್ಯಕ ವರ್ಷದಲ್ಲಿ ಭಗವಂತನು ಅಲ್ಲಿ ರಮ್ಯಕ ವರ್ಷದಲ್ಲಿ ಯಾರ ಅಧಿಪತಿಯಾಗಿದ್ದ ಮನು ಅವನಿಗೆ ತನ್ನ ಪರಮಪ್ರಿಯ ಮತ್ಸ್ಯ ರೂಪವನ್ನು ತೋರಿದ್ದನು ಮನುವು ಈಗಲೂ ಭಗವಂತನ ಅದೇ ರೂಪವನ್ನು ಅತ್ಯಂತ ಭಕ್ತಿಭಾವದಿಂದ ಉಪಾಸನೆ ಮಾಡ್ತಾ ಇರ್ತಾನೆ ಅವನು ಈ ಮಂತ್ರವನ್ನು ಜಪಿಸುತ್ತಾ ಸ್ತುತಿಸ್ತಾ ಇರ್ತಾನೆ ಬಲರೂಪವಾದ ಮುಖ್ಯ ಪ್ರಾಣರೂಪಿಯು ಮನೋಬಲ ಬುದ್ಧಿಬಲ ದೇಹಬಲ ರೂಪಿಯು ಓಂಕಾರದ ಪರಮಾರ್ಥವೂ ಆಗಿರುವ ಸರ್ವಶ್ರೇಷ್ಠನಾದ ಭಗವಾನ್ ಮಹಾತ್ಮತ್ಸ್ಯನಿಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಇದು ಮನು ಸ್ತುತಿ ಮಾಡ್ತಾ ಇರೋದು. ರಮ್ಯಕೇಚ ಭಗವತಃ ಪ್ರಿಯತಮಂ ಮಾತ್ಸ್ಯಮವತಾರಂ ಅವತಾರ ರೂಪಂ ತದ್ವರ್ಷ ಪುರುಷಸ್ಯ ಮನೋಃ ಪ್ರಾಕೃದರ್ಶಿತಂ ಸ ಇದಾನೀಮಪಿ ಮಹತಾ ಭಕ್ತಿಯೋಗೇ ನಾರಾಧಯತೀದಂ ಚೋದಾಹರತಿ. ಓಂ ನಮೋ ಭಗವತೆ ಮುಖ್ಯತಮಾಯ ನಮಃ ಸತ್ವಾಯ ಪ್ರಾಣಾಯ ಔಜಸೆ ಸಹಸೆ ಬಲಾಯ ಮಹಾಮತ್ಸ್ಯಾಯ ನಮ ಇತಿ. ಮತ್ಸ್ಯ ರೂಪದಲ್ಲಿ ಅದಕ್ಕೆ ಅವನು ಸ್ತುತಿಸ್ತಾ ಇರ್ತಾನೆ, ಮತ್ತೆ ಮತ್ತೆ ನಮಸ್ಕಾರಗಳು ಅಂತ ಹೇಳ್ತಾ ಇರ್ತಾನೆ. ಸ್ತುತಿ ಮಾಡಿ ಪ್ರಭೋ. ನಟನು ಸೂತ್ರದ ಬೊಮ್ಮೆಯನ್ನು ಕುಣಿಸುವಂತೆ ನೀನು ಬ್ರಾಹ್ಮಣಾದಿ ನಾಮಗಳ ಹಗ್ಗದಿಂದ ಇಡೀ ವಿಶ್ವವನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡು ಕುಣಿಸ್ತಾ ಇದೆಯಾ? ಆದ್ದರಿಂದ ನೀನೇ ಎಲ್ಲರ ಪ್ರೇರಕನಾಗಿರುವೆ. ನಿನ್ನನ್ನು ಬ್ರಹ್ಮಾದಿ ಲೋಕಪಾಲಕರು ಕೂಡ ನೋಡಲಾರರು. ಆದರೂ ನೀನು ಸಮಸ್ತ ಪ್ರಾಣಿಗಳ ಒಳಗೆ ಪ್ರಾಣರೂಪದಿಂದ ಮತ್ತೆ ಹೊರಗೆ ವಾಯುರೂಪದಿಂದ ನಿರಂತರವಾಗಿ ಸಂಚರಿಸ್ತಾ ಇದ್ದೀಯ. ವೇದವೇ ನಿನ್ನ ಮಹಾಶಬ್ದವಾಗಿದೆ. ಒಮ್ಮೆ ಇಂದ್ರಾದಿ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಪ್ರಾಣ ಸ್ವರೂಪನಾದ ನಿನ್ನಲ್ಲಿ ಮತ್ಸರ ಉಂಟಾಗಿ ನಿನ್ನೊಡನೆ ಸ್ಪರ್ಧಿಸಿದರು. ನೋಡಿ, ಪ್ರಾಣ ಸ್ವರೂಪನಾದ ಭಗವಂತನ ಮೇಲೆ ಮತ್ಸರ. ಅಲ್ಲಿ ಇಂದ್ರಾದಿ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಪ್ರಾಣ ಸ್ವರೂಪನಾದ ನಿನ್ನಲ್ಲಿ ಮತ್ಸರ ಉಂಟಾಯಿತು. ಸ್ಪರ್ಧಿ ಮಾಡಿದ್ರು ಭಗವಂತನ ಜೊತೆಗೆ ಸ್ಪರ್ಧೆ. ಆಗ ನೀನು ಅವರನ್ನು ಬಿಟ್ಟು ದೇಹದಿಂದ ಅಗಲಿದಾಗ ಅವರು ಎಷ್ಟೇ ಪ್ರಯತ್ನಿಸಿದ್ರು, ಒಬ್ಬೊಬ್ಬರಾಗಲಿ ಅಥವಾ ಒಟ್ಟಿಗೆ ಸೇರಿಕೊಂಡಾಗಲಿ ಮನುಷ್ಯ ಪಶು ಸ್ಥಾವರ ಜಂಗಮ ಮುಂತಾದ ಕಂಡುಬರುವ ಯಾವ ದೇಹವನ್ನ ರಕ್ಷಿಸಲಾರದೆ ಹೋದರು. ಎಲೈ ಜನ್ಮರಹಿತನಾದ ಸ್ವಾಮಿಯೇ, ನೀನು ನನ್ನೊಡನೆ ಸಮಸ್ತ ಔಷಧಿಗಳಿಗೂ ಮತ್ತು ಲತೆಗಳಿಗೂ ಆಶ್ರಯವಾಗಿರುವ ಈ ಪೃಥ್ವಿಯನ್ನು ತೆಗೆದುಕೊಂಡು ದೊಡ್ಡ ದೊಡ್ಡ ಎತ್ತರವಾದ ಅಲೆಗಳಿಂದ ಕೂಡಿದ ಪ್ರಳಯ ಸಮುದ್ರದಲ್ಲಿ ಭಾರೀ ಉತ್ಸಾಹದಿಂದ ವಿಹರಿಸಿದೆ. ನೀನು ಜಗತ್ತಿನ ಸಮಸ್ತ ಪ್ರಾಣಿ ಸಮುದಾಯದ ನಿಯಾಮಕನಾಗಿರುವೆ, ನಿನಗೆ ನಮಸ್ಕಾರವು. ಭವಾನ್ ಯುಗಾಂತಾರಣವ ಊರ್ಮಿಮಾಲಿನಿ ಕ್ಷೋಣೀ ವಿಮಾಮೋಷಧಿ ವೀರುಧಾಂ ನಿಧಿ ಮಯಾ ಸಹೋರು ಕ್ರಮ ತೇಜ ಓಜಸ ತಸ್ಮೈ ಜಗತ್ರಾಣ ಗಣಾತ್ಮನೇ ನಮ ಇತಿ. ಅಂದರೆ ಜನ್ಮರಹಿತನಾದ ಸ್ವಾಮಿಯೇ, ನೀನು ನನ್ನೊಡನೆ ಸಮಸ್ತ ಔಷಧಿಗಳಿಗೂ ಮತ್ತು ಲತೆಗಳಿಗೂ ಆಶ್ರಯವಾಗಿರುವ ಪೃಥ್ವಿಯನ್ನು ತೆಗೆದುಕೊಂಡು ದೊಡ್ಡ ದೊಡ್ಡ ಎತ್ತರವಾದ ಅಲೆಗಳಿಂದ ಕೂಡಿದ ಪ್ರಳಯ ಸಮುದ್ರದಲ್ಲಿ ಭಾರಿ ಉತ್ಸಾಹದಿಂದ ವಿಹರಿಸಿದೆ. ನೀನು ಜಗತ್ತಿನ ಸಮಸ್ತ ಪ್ರಾಣಿ ಸಮುದಾಯದ ನಿಯಾಮಕನಾಗಿರುವೆ, ನಿನಗೆ ನನ್ನ ನಮಸ್ಕಾರಗಳು ಅಂತ. ಹಿರಣ್ಮಯ ವರ್ಷದಲ್ಲಿ ಶ್ರೀ ಭಗವಂತನು ಕಚ್ಛಪರೂಪವನ್ನು ಧರಿಸಿ ವಾಸಿಸುವನು. ಅಲ್ಲಿ ನಿವಾಸಿಗಳೊಡನೆ ಪಿತೃಗಳ ರಾಜನಾದ ಆರ್ಯಮನು ಭಗವಂತನ ಪ್ರಿಯತಮನಾದ ಕೂರ್ಮ ಮೂರ್ತಿಯನ್ನ ಉಪಾಸನೆ ಮಾಡುತ್ತಾ ಈ ಮಂತ್ರವನ್ನ ನಿರಂತರವಾಗಿ ಜಪಿಸ್ತಾ ಇರ್ತಾನೆ. ಸಮಸ್ತ ಸತ್ವಗುಣ ಸಂಪನ್ನನು, ತಿಳಿಯಲಾಗದ ನೆಲೆಯುಳ್ಳವನು, ಮಹಾದೇವನು, ಮಹಾಪುರುಷನು, ವಿನಾಶರಹಿತನು, ಸರ್ವಾಧಾರನು ಆದ ಕೂರ್ಮರೂಪಿ ಭಗವಂತನೇ ನಿನಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಸಮತ್ಸ್ಯ ರೂಪ ಆಯಿತು, ಕೂರ್ಮರೂಪ ಆಮಿ ರೂಪ. ಹಿರಣ್ಮಯೇಪಿ ಭಗವಾನ್ ನಿವಸತಿ ಕೂರ್ಮತನು ಬಿಭ್ರಾಣಸ್ತಸ್ಯ ತತ್ ಪ್ರಿಯತಮಾಂ ತನುಮರ್ಯಮಾ ಸಹ ವರ್ಷಪುರುಷೈ ಪಿತೃಗಣಾಧಿಪತಿ ಉಪಧಾವತಿ ಮಂತ್ರಮಿಮಂ ಚ ಅನುಜಪತಿ. ಓಂ ನಮೋ ಭಗವತೆ
ಅಕುರೂಪಾಯ ಸರ್ವಸತ್ವ ಗುಣ ವಿಶೇಷಣಾಯ ನುಪಲಕ್ಷಿತ ಸ್ಥಾನಾಯ ನಮೋ ವರ್ಷ್ಮಣೇ ನಮೋ ಭೂಮ್ನೇ ನಮೋ ನಮೋ ಅವಸ್ಥಾನಾಯ ನಮಸ್ತೆ. ಭಗವಂತನೇ, ಅನೇಕ ರೂಪಗಳಲ್ಲಿ ಕಂಡುಬರುವ ಈ ದೃಶ್ಯ ಪ್ರಪಂಚವು ಮಿಥ್ಯೆಯೇ ಆಗಿದ್ದು, ವಾಸ್ತವವಾಗಿ ಇದರ ಯಾವುದೇ ಗಣನೆ ಇಲ್ಲದಿದ್ದರೂ ಇದು ಮಾಯೆಯಿಂದ ಪ್ರಕಾಶಿತವಾಗುವ ನಿನ್ನ ಸ್ವರೂಪವೇ ಆಗಿದೆ. ಇಂತಹ ಅನಿರ್ವಚನೀಯನಾದ ನಿನಗೆ ನನ್ನ ನಮಸ್ಕಾರಗಳು. ಜರಾಯುಜ, ಸ್ವೇದಜ, ಅಂಡಜ, ಉದ್ವಿಜ, ಜಂಗಮ, ಸ್ಥಾವರ, ದೇವತೆಗಳು, ಪಿತೃಗಳು, ಋಷಿಗಳು, ಭೂತಗಳು, ಇಂದ್ರಿಯಗಳು, ಸ್ವರ್ಗ, ಆಕಾಶ, ಪೃಥ್ವಿ, ಪರ್ವತ, ನದಿ, ಸಮುದ್ರ, ದ್ವೀಪ, ಗ್ರಹ ಮತ್ತು ನಕ್ಷತ್ರ ಮುಂತಾದ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುವ ನೀನೊಬ್ಬನೇ. ನಿನಗೆ ಎಲ್ಲ ಹೆಸರುಗಳು, ನೀನೇ ಸರ್ವಸ್ವ. ನೀನು ಅಸಂಖ್ಯವಾದ ನಾಮರೂಪ ಆಕೃತಿಗಳಿಂದ ಕೂಡಿದ್ದೀಯ. ನಿನ್ನಲ್ಲಿ ಕಪಿಲರೇ ಮುಂತಾದ ಮಹರ್ಷಿಗಳಿಂದ ಕಲ್ಪಿತವಾದ 24 ತತ್ವಗಳು ಯಾವ ತತ್ವಜ್ಞಾನದಿಂದ ನೀಗಿಸಲ್ಪಡುವುದೋ ಅಂತಹ ಸಾಂಖ್ಯ ಸಿದ್ಧಾಂತ ರೂಪಿಯಾದ ನಿನಗೆ ನನ್ನ ನಮಸ್ಕಾರಗಳು. ಉತ್ತರ ಕುರು ವರ್ಷದಲ್ಲಿ ಭಗವಾನ್ ಯಜ್ಞ ಪುರುಷನು ವರಾಹರು ಮತ್ಸ್ಯ ಕೂರ್ಮ ವರಾಹ ಏನಂದೀಗ ವರಾಹರೂಪವನ್ನು ಧರಿಸಿ ವಿರಾಜಿಸುತ್ತಾ ಇದ್ದಾನೆ. ಅಲ್ಲಿಯ ನಿವಾಸಿಗಳೊಡನೆ ಸಾಕ್ಷಾತ್ ಪೃಥ್ವಿ ದೇವಿಯು ನಿಶ್ಚಲವಾದ ಭಕ್ತಿಯೋಗದಿಂದ ಆ ಯಜ್ಞವರಾಹ ಸ್ವಾಮಿಯನ್ನ ಉಪಾಸನೆ ಮಾಡುತ್ತಾ ಈ ಮಂತ್ರವನ್ನು ಜಪಿಸ್ತಾ ಇರ್ತಾಳೆ. ಓ ಭಗವಂತನೇ, ಯಾರ ತತ್ವವನ್ನು ಮಂತ್ರಗಳಿಂದ ತಿಳಿಯಲಾಗುತ್ತದೋ, ಯಾರು ಯಜ್ಞ ಮತ್ತು ಕೃತುಸ್ವರೂಪನೋ ಕ್ರತುಸ್ವರೂಪನೋ, ದೊಡ್ಡ ದೊಡ್ಡ ಯಜ್ಞಗಳು ಯಾರ ಅವಯವಗಳಾಗಿದೆಯೋ, ಆ ಓಂಕಾರ ಸ್ವರೂಪನು ಶುಕ್ಲಮಯ ತ್ರಿಯುಗ ಮೂರ್ತಿಯು ಆದ ಭಗವಾನ್ ಪುರುಷೋತ್ತಮ ವಾರಾಹ ಸ್ವಾಮಿಗೆ ಮತ್ತೆ ಮತ್ತೆ ನಮಸ್ಕಾರಗಳು ಅಂತ. ಓಂ ನಮೋ ಭಗವತೆ ಮಂತ್ರ ತತ್ವಲಿಂಗಾಯ ಯಜ್ಞ ಕ್ರತವೇ ಮಹಾಧ್ವರ ಮಹಾಧ್ವರಾವಯ ಮಹಾಪುರುಷಾಯ ನಮಃ ಕರ್ಮ ಶುಕ್ಲಾಯ ತ್ರಿಯುಗಾಯ ನಮಸ್ತೆ. ಉತ್ತರೇಶು ಚ ಪುರುಷು ಭಗವಾನ್ಯಜ್ಞ ಪುರುಷಃ ಕೃತ ವರಾಹರೂಪ ಆಸ್ತೆ ತಂ ತು ದೇವಿ ಹೈಷಾ ಭೂಹು ಸಹ ಕುರುಭಿರ್ ಕುರುಭಿಃ ಅಸ್ಖಲಿತ ಭಕ್ತಿಯೋಗೇನೋಪಧಾವತಿ ಇಮಾಂ ಚ ಪರಮಾಂ ಉಪನಿಷದಾಂ ವರ್ತಯತಿ. ಓಂ ನಮೋ ಭಗವತೆ ಮಂತ್ರತತ್ವಲಿಂಗಾಯ ಯಜ್ಞಕೃತವೇ ಮಹಾದ್ವರಾವಯವಾಯ ಮಹಾಪುರುಷಾಯ ನಮಃ ಕರ್ಮಶುಕ್ಲಾಯ ತ್ರಿಯುಗಾಯ ನಮಸ್ತೆ ಅಂತ ಋತ್ವಿಜರು ಆರಣಿ ಎಂಬ ಕಟ್ಟಿಗೆಯನ್ನು ಕಡೆದು ಅಡಗಿರುವ ಅಗ್ನಿಯನ್ನು ಪ್ರಕಟಗೊಳಿಸುತ್ತಿರುವಂತೆಯೇ ಕರ್ಮಾಸಕ್ತಿ ಮತ್ತು ಕರ್ಮಫಲದ ಕಾಮನೆಯಿಂದ ಅಡಗಿರುವ ಯಾರ ರೂಪವನ್ನು ನೋಡುವ ಇಚ್ಛೆಯಿಂದ ತತ್ವಾನ್ವೇಷಣೆಯಲ್ಲಿ ನಿಷ್ಣಾತರಾದ ಪಂಡಿತ ಜ್ಞಾನಿಗಳು ತಮ್ಮ ವಿವೇಕದಿಂದ ಕೂಡಿದ ಮನೋರೂಪಿ ಅಥವಾ ಮನರೂಪಿ ಮಂಥನ ಕಾಷ್ಟದಿಂದ ಶರೀರ ಮತ್ತು ಇಂದ್ರಗಳನ್ನು ಕಡೆದು ನಿನ್ನ ಸ್ವರೂಪವನ್ನು ಕಾಣುವರು. ಹೀಗೆ ಭಕ್ತರಿಗೆ ಮಾತ್ರ ನಿಜ ಸ್ವರೂಪವನ್ನು ತೋರಿಸುವ ನಿನಗೆ ನಮಸ್ಕಾರವು. ವಿಚಾರ ಹಾಗೂ ಯಮ ನಿಯಮಾದಿ ಯೋಗ ಸಾಧನೆಯಿಂದ ನಿಶ್ಚಯಾತ್ಮಿಕವಾದ ಬುದ್ಧಿಯು ಉಂಟಾದ ಪುರುಷರು ದ್ರವ್ಯ ಅಂದರೆ ವಿಷಯಗಳು, ಕ್ರಿಯೆ ಅಂದರೆ ಇಂದ್ರಿಯಗಳ ವ್ಯಾಪಾರ, ಹೇತು ಇಂದ್ರಿಯಾಧಿಷ್ಠಿತ ದೇವತೆಗಳು, ಆಯನ ಶರೀರ, ಈಶ ಕಾಲ ಮತ್ತು ಕರ್ತ ಅಹಂಕಾರ ಮುಂತಾದ ಮಾಯೆಯ ಕಾರ್ಯವನ್ನು ನೋಡಿ ಯಾರ ನಿಜವಾದ ಸ್ವರೂಪವನ್ನು ನಿಶ್ಚಯಿಸಿರುವರೋ ಅಂತಹ ಮಾಯಾ ಆಕೃತಿಗಳಿಂದ ರಹಿತನಾದ ನಿನಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಸರ್ವಕ್ಕೂ ಸಾಕ್ಷಿಯಾಗಿರುವ ನಿನ್ನ ಪೃಥ್ವಿಯೇ ಮುಂತಾದ ಸಂಕಲ್ಪವು ತನಗಾಗಿ ಇರದೆ ಸಮಸ್ತ ಪ್ರಾಣಿಗಳಿಗಾಗಿ ಇರುತ್ತೆ. ಮಾಯೆ ಎಂಬುದು ಜಡವಾಗಿದ್ದರೂ ನಿನ್ನ ಸಾನ್ನಿಧ್ಯವನ್ನು ಪಡೆದು ಸೂಜಿಗಲ್ಲು ಜಡವಾದ ಕಬ್ಬಿಣವನ್ನು ಅಡಗಿಸುವಂತೆ ಅಥವಾ ಆಡಿಸುವಂತೆ ತನ್ನ ಗುಣಗಳಿಂದ ಜಗತ್ತಿನ ಸೃಷ್ಟಿಯೇ ಮುಂತಾದ ಕಾರ್ಯಗಳನ್ನು ನಡೆಸುತ್ತಿದೆ. ಹೀಗೆ ಎಲ್ಲರ ಮನಸ್ಸುಗಳಿಗೂ ಗುಣಗಳಿಗೂ ಕರ್ಮಗಳಿಗೂ ಸಾಕ್ಷಿಯಾಗಿರುವ ನಿನಗೆ ಅನಂತ ನಮಸ್ಕಾರಗಳು. ನೀನು ಜಗತ್ತಿನ ಕಾರಣವಾದ ಆದಿಶುಕರನಾಗಿರುವೆ. ಒಂದು ಆನೆಯು ಮತ್ತೊಂದು ಆನೆಯನ್ನು ಹಿಡಿಯುವಂತೆ ಗುರು ಗಜರಾಜನಂತೆ ಕ್ರೀಡಿಸುತ್ತಾ ನೀನು ಪ್ರತಿದ್ವಂದಿ ಹಿರಣ್ಯಾಕ್ಷ ದೈತ್ಯನನ್ನು ಯುದ್ಧದಲ್ಲಿ ಸಂವರಿಸಿ
ಸಂಹರಿಸಿ ನನ್ನನ್ನು ತನ್ನ ಕೋರೆದಾಡುಗಳ ತುದಿಯಲ್ಲಿ ಇಟ್ಟುಕೊಂಡು ರಸಾತಳದಿಂದ ಪ್ರಳಯ ಪಯೋಧಿಯಿಂದ ಹೊರತಂದಿದ್ದೆ. ಸರ್ಪಶಕ್ತಿವಂತನಾದ ನಿನಗೆ ನಾನು ಪುನಃ ಪುನಃ ನಮಸ್ಕರಿಸುತ್ತೇನೆ. ಪ್ರಮಥ್ಯ ದೈತ್ಯಂ ಪ್ರತಿವಾರಣಂ ಹೃದಯೋ ಮಾಂ ರಸಾಯ ಜಗದಾದಿಸೂಕರಃ ಕೃತ್ವಾಗ್ರತ್ವಂ ಧ್ರಂಶ್ರೇ ನಿರಗಾದುದ್ವತಃ ಕ್ರೀಡನ್ ನಿವೇಭಃ ಪ್ರಣತಾಸ್ಮಿ ತಂ ವಿಭೂಮಿತಿ. ಸರ್ವಶಕ್ತಿವಂತನಾದ ನಿನಗೆ ನಾನು ಪುನಃ ಪುನಃ ನಮಸ್ಕರಿಸ್ತೇನೆ. ಅದಕ್ಕೆ 18ನೇ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೇ ಪರಮಹಂಸ್ಯಾಂ ಸಂಹಿತಾಯಾಂ ಪಂಚಮಸ್ಕಂದೆ ಭುವನಕೋಶವರ್ಣನಂ ನಾಮ ಅಷ್ಟಾದಶೋಧ್ಯಾಯಃ ಸಂಪೂರ್ಣ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ ಕೀ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ ಕೀ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ ಕೀ ಜೈ.